ತಾಳಿ ಕಟ್ಟುವ ವೇಳೆ ವಧು ಹಸೆಮಣೆಯಿಂದ ಎದ್ದ ಕಾರಣ ಮದುವೆ ಮುರಿದು ಬಿದ್ದಿರುವ ಘಟನೆ ತುಮಕೂರಿನ ಕೊರಟಗೆರೆಯ ಕೊಳಾಲ ಗ್ರಾಮದಲ್ಲಿ ನಡೆದಿದೆ. ವೆಂಕಟೇಶ್ ಮತ್ತು ದಿವ್ಯಾ ವಿವಾಹ ಕೆಸಿಎನ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇತ್ತು. ರಾತ್ರಿ ರಿಸೆಪ್ಷನ್ನಲ್ಲಿ ನಗನಗುತ್ತಲೇ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದ ದಿವ್ಯಾ ಬೆಳಗ್ಗೆ ಮುಹೂರ್ತಕ್ಕೆ ಬರುತ್ತಿದ್ದಂತೆ ಯೂಟರ್ನ್ ಹೊಡೆದಿದ್ದಾಳೆ. ಬೇರೆ ಹುಡುಗನನ್ನ ಪ್ರೀತಿಸುತ್ತಿದ್ದೀನಿ, ಹೀಗಾಗಿ ಮದುವೆ ಬೇಡ ಅಂತ ತಗಾದೆ ತೆಗೆದಿದ್ದಾಳೆ. ಹುಡುಗಿ ಉಲ್ಟಾ ಹೊಡೆಯುತ್ತಿದ್ದಂತೆ ಕಲ್ಯಾಣ ಮಂಟಪದಲ್ಲಿ ಗದ್ದಲ ಉಂಟಾಗಿದ್ದು ಹುಡುಗ ಹುಡುಗಿ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆ ಬಳಿಕ ಕೊಳಾಲ ಪೊಲೀಸ್ ಠಾಣೆಯಲ್ಲಿ ರಾಜಿಸಂಧಾನ ನಡೆದಿದ್ದು ಪ್ರಿಯಕರ ನಾಗೇಶ್ ಜೊತೆಗೆ ವಧು ದಿವ್ಯಾ ತೆರಳಿದ್ದಾಳೆ. ವಧುವಿಗೆ ಹಾಕಲಾಗಿದ್ದ ಬಂಗಾರದ ಜೊತೆ 1 ಲಕ್ಷ ಹಣವನ್ನ ವರನ ಕಡೆಯವರಿಗೆ ನೀಡಲು ವಧುವಿನ ತಂದೆ ಒಪ್ಪಿದ್ದಾರೆ ಎನ್ನಲಾಗಿದೆ. ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.